ಮತ್ತಾಯನು ಬರೆದ ಪುಸ್ತಕ 24:39 ಪ್ರಳಯದ ನೀರು ಬಂದು ಎಲ್ಲರನ್ನ ಕೊಚ್ಚಿಕೊಂಡು ಹೋಗುವ ತನಕ ಅವರು ಏನೂ ತಿಳಿಯದೇ ಇದ್ದರಲ್ಲ, ಅದರಂತೆಯೇ ಮನುಷ್ಯಕುಮಾರನು ಬರುವ ಕಾಲದಲ್ಲಿಯೂ ಇರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆದರೆ ಇಲ್ಲಿ ಪ್ರಶ್ನೆ ಏನೆಂದರೆ ಪ್ರಿಯರೇ, ಪ್ರಳಯ ಬಂದು ಎಲ್ಲರನ್ನ ಕೊಚ್ಚಿಕೊಂಡು ಹೋಗುವ ತನಕ ಅವರು ಯಾವ ಯಾವ ವಿಷಯವನ್ನು ತಿಳಿಯದೇ ಇದ್ದರು ಗೊತ್ತೇ? 120 ವರ್ಷಗಳ ಕಾಲ ನೀತಿವಂತನಾದ ನೋಹನ ಮೂಲಕವಾಗಿ ದೇವರು ನೀಡಿದ ಎಚ್ಚರಿಕೆ ಸಂದೇಶವನ್ನು ತಿಳಿದುಕೊಳ್ಳದೇ ಇದ್ದರು. ನೋಹನು ನಾವೆಯನ್ನು ಕಟ್ಟುವುದನ್ನು ನೋಡಿದಾಗಲೂ ಸಹ ಅವರು ಅವರಿಗೆ ಮುಂದೆ ಬರುವ ವಿಪತ್ತಿನ ಬಗ್ಗೆ ತಿಳಿದುಕೊಳ್ಳದೇ ಇದ್ದರು. ಪ್ರಾಣಿ ಪಕ್ಷಿಗಳು ದೇವರ ಅಪ್ಪನೆಯಂತೆ ನಾವೇ ಒಳಗಡೆ ಹೋಗುವುದನ್ನು ನೋಡಿದಾಗಿಯೂ ಸಹ ಅವರಿಗೆ ಬರುವ ಆಪತ್ತಿನ ಬಗ್ಗೆ ಅವರು ತಿಳಿದುಕೊಳ್ಳದೇ ಇದ್ದರು. ದೇವರು ನಮಗೆ ನೀಡಿರುವ ಕೃಪೆ ಕಾಲ 120 ವರ್ಷಗಳು ಮುಕ್ತಾಯವಾಗುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳದೇ ಇದ್ದರು. ಆ ಕೃಪೆ ಕಾಲ ಮುಗಿದ ನಂತರ ನಾವು ಮನತಿರುಗಲು ಸಾಧ್ಯವಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳದೇ ಇದ್ದರು. ನಾವು ಪಾಪದಲ್ಲೇ ಸಾಯುವವರಾಗಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳದೇ ಇದ್ದರು. ಆದರೆ ಹಿಂದೂ ಕೊನೆಯ ಕಾಲದಲ್ಲಿ ಜೀವಿಸುವ ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ, ನೋವನ ಕಾಲದಲ್ಲಿ ಇದ್ದಂತೆಯೇ ಮನುಷ್ಯಕುಮಾರನ ಬರುವ ಕಾಲದಲ್ಲಿಯೂ ಇರುವುದು ಎಂಬುದಾಗಿ ತಿಳಿಸುತ್ತದೆ. ಹಾಗಾದರೆ ಈ ಕೊನೆಯ ಕಾಲದಲ್ಲಿ ಜೀವಿಸುವ ನಾವು ದೇವರು ಪರಲೋಕದ ಗುಡಾರದಲ್ಲಿ ನಮಗೆ ನ್ಯಾಯ ವಿಚಾರಣೆ ಮಾಡುತ್ತಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವಾ? ಇಂದು ದೇವರು ನಮಗೆ ಕೊಟ್ಟಿರುವ ಕೃಪೆ ಕಾಲ ಮುಕ್ತಾಯವಾಗುತ್ತಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವಾ? ದೇವರು ಪ್ರಕಟಣೆ ಪುಸ್ತಕ 14:4 ನೀಡಿರುವ 3 ದೂತರ ಎಚ್ಚರಿಕೆಯ ಸಂದೇಶ ಅದು ಈ ಲೋಕಕ್ಕೆ ದೇವರು ನೀಡಿರುವ ಕೊನೆಯ ಎಚ್ಚರಿಕೆ ಸಂದೇಶವಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವಾ? ಕ್ರಿಸ್ತನ 2ನೇ ಬರೋಣಕ್ಕೂ ಮೊದಲು ನಾವು ಮಾಡಬೇಕಾದಂಥ ಕೆಲಸ ಇದೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವಾ? ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನನ್ನ ಪಾಪವನ್ನು ಜಯಿಸಲು ಸಾಧ್ಯ, ನನ್ನ ಪಾಪವನ್ನು ಜಯಿಸಲು ದೇವರು ನನಗೆ ಬಲವನ್ನು ನೀಡುವವನಾಗಿದ್ದಾನೆ ಎನ್ನುವ ವಾಗ್ದಾನವನ್ನು ನೀವು ತಿಳಿದುಕೊಂಡಿದ್ದೀರಾ? ಯೋಚಿಸಿರಿ ಪ್ರಿಯರೇ, ಯಾಕೆಂದರೆ ನೋವನ್ನು ನಾವೆಯಲ್ಲಿ ಸೇರಿದ ದಿವಸದವರೆಗೆ ಪ್ರಳಯವು ಬರುವುದಕ್ಕಿಂತ ಮುಂಚಿನ ಆ ದಿವಸಗಳಲ್ಲಿ ಜನರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮತ್ತು ಮದುವೆ ಮಾಡಿಕೊಡುತ್ತಾ ಇದ್ದರು, ಮತ್ತು ಪ್ರಳಯವು ಬಂದು ಅವರನ್ನು ಬಡಿದುಕೊಂಡು ಹೋಗುವವರೆಗೂ ಅವರಿಗೆ ತಿಳಿದಿರಲಿಲ್ಲ ಹಾಗೆಯೇ ಮನುಷ್ಯಕುಮಾರನ ಬರೋಣವು ಇರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆದ್ದರಿಂದ ಈ ಕೊನೆಯ ಕಾಲದಲ್ಲಿ ಜೀವಿಸುವ ನಾವು ನಮ್ಮ ಜೀವಿತ ಹೇಗಿದೆ ಎಂಬುದನ್ನು ತಿಳಿದುಕೊಂಡು ಮನ ತಿರುಗಿ ಜೀವಿಸೋಣ. ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.